नमस्कार वीडियो नोड़ा आत्मीय वीक्षक हृदयपूर्वक धन्यवाद जन इवती दिन युवक युवतियों शिक्षण दिन वंचितर कंप्यूटर शिक्षण दिन वंचितर उद्योग दिन वंचितर ना नोड़ा इतर प्रति कंप्यूटर वीडियो नोड़ीप अरे जगत ये मूल्यू कमेंगे उद्योग अवकाश कटिट बुति अंत नानूक निम्हेबू अदर नाना इतर प्रति वीडियो तपलारदे नोड़े मन कुंद्रेन ना प्रति वीडियो सब्सक्राइब बटन कांपरले सब्सक्राइब बाजू घंटी बरत मेल घंटी बारिश्बिट्रे साकु ना प्रति वीडियो निम्ब फोन मत कंप्यूटर नोटिफिकेशन बरत मन कुतु ना प्रति वीडियो नो कंप्यूटर न कलियबू उद्योग पड़ीब वीक्षक नोड़ डीटीपी कोर्स बैठे एक्सप्लेन ना कलियोण डीटीपी कहती केस ना कंप्यूटर डीटीपी से ಡಿಟಿಪಿ ಅಲ್ಲಿ ಕಲಿಸುವಂತ ಸಿಲೆಬಸ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋನ ಪ್ರತಿದಿನಾನೂ ಕೂಡ ನೋಡಿ ಕಂಪ್ಯೂಟರ್ನ ಕಲಿತಾ ಇರಿ ನಾನು ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಮಾಡ್ಕೊತಾ ಇದೀನಿ ಯಾವುದು ಅಡೋಬ್ ಫೋಟೋಶಾಪ್ 7.0 ಓಕೆ 7.0 ಆಗಿರಬಹುದು ಯಾವುದೇ ಫೋಟೋಶಾಪ್ ಆಗಿರಬಹುದು ಓಪನ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ಅಡೋಬ್ ಫೋಟೋಶಾಪ್ 7.0 ಕಾಣಿಸ್ತಾ ಇದೆಯಾ ಇದನ್ನ ಓಪನ್ ಮಾಡ್ಕೊತಾ ಇದೀನಿ ಓಪನ್ ಮಾಡ್ತಿದಾನೆ ಇದರ ಒಳಗಡೆ ನಾವು ಯಾವ ತರ ಎಲ್ಲ ಕೆಲಸಗಳನ್ನು ಮಾಡಬಹುದು ಈ ಟೂಲ್ಸ್ ಗಳನ್ನು ನಾವು ಯಾವ ತರ ಯೂಸ್ ಮಾಡಬಹುದು ಅನ್ನೋದು ಕೂಡ ನಿಮಗೆ ಇಲ್ಲಿ ಮಾಹಿತಿ ಕೊಟ್ಟುಬಿಡ್ತೀನಿ ವೀಕ್ಷಕರೆ ಮೇಲ್ಗಡೆ ಕಾಣಿಸೋದಕ್ಕೆ ನಾವು ಟೈಟಲ್ ಬಾರ್ ಅಂತ ಹೇಳ್ತೀವಿ ಇದನ್ನ ಮಿನಿಮೈಸ್ ಇದನ್ನ ಮ್ಯಾಕ್ಸಿಮೈಸ್ ಇದು ಕ್ಲೋಸ್ ಬಟನ್ ಬಟ್ ನಿಮ್ಮ ತಲೆಯೊಳಗೆ ಇರಲಿ ನೀವು ಆಲ್ರೆಡಿ ಕಂಪ್ಯೂಟರ್ ಎಕ್ಸ್ಪರ್ಟ್ ಇದ್ದೀರಿ ನಿಮ್ಮ ಮನೆಯಲ್ಲಿ ಕೂಡ ಕಂಪ್ಯೂಟರ್ ಎಕ್ಸ್ಪರ್ಟ್ ಇದ್ದಾರೆ ಓಕೆ ಇರಲಿ ಪರವಾಗಿಲ್ಲ ಬಟ್ ಅವರ್ ಹೆಲ್ಪ್ ನು ಕೂಡ ನೀವು ಸ್ವಲ್ಪ ಸ್ವಲ್ಪ ತಗೋಬಹುದು ಬಟ್ ಇನ್ನೊಂದು ಹೇಳ್ತೀನಿ ನಿಮಗೆ ಇದನ್ನ ಟೈಟಲ್ ಬಾರ್ ಅಂತ ಹೇಳ್ದೆ ಇದನ್ನ ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಬಟನ್ ಅಂತ ಹೇಳ್ದೆ ಬಟ್ ಈ ಮೂರು ಬಟನ್ಸ್ ಗಳನ್ನೇ ಯಾಕೆ ಕೊಟ್ರು ಅನ್ನೋ ಕ್ವೆಶ್ಚನ್ ಮಾರ್ಕ್ ನಂದು ಯಾವುದು ಈ ಮೂರು ಬಟನ್ಸ್ ಗಳನ್ನು ಯಾಕೆ ಕೊಟ್ರು ನೋಡಿ ಯಾವುದೇ ಒಂದು ಶಿಕ್ಷಣವನ್ನು ಪಡಿಬೇಕಾಗಿತ್ತು ಅಂದ್ರೆ ಕಂಪ್ಲೀಟ್ ಆದಂತ ನಾಲೆಜ್ ಪಡೆಯೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ಮನೆ ಎಷ್ಟು ಬೇಕಷ್ಟು ಮಾಡೋದು ಬೇಕಾಗಿಲ್ಲ ಕಂಪ್ಲೀಟ್ ಆಗಿ ಮನೆಯಲ್ಲಿ ತಾಯಿ ಅಡಿಗೆ ಮಾಡಿ ನಮಗೆ ಊಟ ಮಾಡಲಿಕ್ಕೆ ಬಡಿಸ್ತಾರೆ ಅವಾಗ ನಾವು ನೋಡ್ತೀವಿ ಅಮ್ಮ ಉ ಇದರಲ್ಲಿ ಉಪ್ಪು ಕಡಿಮೆ ಆಗಿದೆ ಖಾರ ಜಾಸ್ತಿ ಆಗಿದೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಿಂದು ಎದ್ದು ಹೋಗ್ಬಿಡ್ತೀವಿ ಬಟ್ ಅದರಲ್ಲಿ ಮಾಡುವಂತ ಅನುಭವ ಏನಿದೆಯಲ್ಲ ಆ ಹೆಂಗೆ ಮಾಡ್ತಾರೆ ಯಾವ ತರ ಎಲ್ಲ ಪ್ರಿಪರೇಷನ್ ಮಾಡಬೇಕು ಅದನ್ನೆಲ್ಲಾನು ಕೂಡ ನಿಮ್ಮ ತಾಯಿ ಬಾಜು ನಿಂತ್ಕೊಂಡು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಅಡಿಗೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ಉಪ್ಪಿಟ್ಟನ್ನ ರೆಡಿ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಗೊತ್ತಾಗಿರುತ್ತೆ ಹಾಗಾಗಿ ಇಲ್ಲಿ ಮೂರು ಬಟನ್ಸ್ ಗಳನ್ನ ಯಾಕೆ ಕೊಟ್ಟರುಪ್ಪ ಅಂದ್ರೆ ಇಲ್ಲಿ ಮಿನಿಮೈಸ್ ಅಂದಾಗ ನಿಮ್ಮ ಸ್ಕ್ರೀನ್ ಅಲ್ಲಿ ನೀವು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀರಿ ಯಾವುದೋ ಒಬ್ಬ ಬೇರೆ ವ್ಯಕ್ತಿ ನಿಮ್ಮ ಕೆಲಸ ಮಾಡುವಂತ ಜಾಗಕ್ಕೆ ಬಂದಾಗ ಆ ವ್ಯಕ್ತಿ ನಿಮ್ಮ ಮಾಡ್ತಿರೋ ಕೆಲಸವನ್ನ ನೋಡಬಾರದು ಮತ್ತೆ ಅದರ ಜೊತೆಗೆ ಸಾಫ್ಟ್ವೇರ್ ಕೂಡ ಕ್ಲೋಸ್ ಆಗಬಾರದು ಅಂದ್ರೆ ನಾವು ಇದನ್ನ ಮಿನಿಮೈಸ್ ಮಾಡ್ಕೊಂಡಾಗ ಸಾಫ್ಟ್ವೇರ್ ಕ್ಲೋಸ್ ಆಗಿಲ್ಲ ಬಟ್ ಮಿನಿಮೈಸ್ ಡಿಸ್ಪ್ಲೇ ಇಂದ ಹೈಡ್ ಆಗಿಬಿಟ್ಟಿದೆ ಪರದೆಯನ್ನ ಸರಿಸಿಬಿಟ್ಟಿದೀವಿ ಅವಾಗ ಏನಾಗಿರುತ್ತೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಫೋಟೋಶಾಪ್ ಓಪನ್ ಅದ ಟಾಸ್ಕ್ ಬಾರ್ ಒಳಗೆ ಫೋಟೋಶಾಪ್ ಓಪನ್ ಆಗಿರುತ್ತೆ ಗೊತ್ತಾಗ್ತಿದ್ಯಾ ಹಾಗಾಗಿ ಈ ತರ ಓಪನ್ ಆಗಿರುತ್ತೆ ಬಟ್ ಇದನ್ನ ಮತ್ತೆ ಇದನ್ನ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದಿದು ಮ್ಯಾಕ್ಸಿಮೈಸ್ ಬಟನ್ ಯಾಕೆ ಕೊಟ್ಟರು ಸರ್ ಯಾವುದು ಮ್ಯಾಕ್ಸಿಮೈಸ್ ಬಟನ್ ಯಾಕೆ ಕೊಟ್ಟರು ಅಂದ್ರೆ ಕಂಪ್ಯೂಟರ್ ಗುಣಲಕ್ಷಣಗಳು ನಿಮಗೆ ಗೊತ್ತಿರಬಹುದು ಕಂಪ್ಯೂಟರ್ ಥಿಯರಿ ಗೊತ್ತಿರಬಹುದು ಕಂಪ್ಯೂಟರ್ ಒಂದೇ ಟೈಮಿಗೆ ಹಲವಾರು ಸಾಫ್ಟ್ವೇರ್ ಗಳ ಮೇಲೆ ಕೆಲಸ ಮಾಡುವಂತ ಸಾಮರ್ಥ್ಯ ಕಂಪ್ಯೂಟರ್ ಹೊಂದಿದೆ ಅಂತ ಕೂಡ ನಾವು ಹೇಳಬಹುದು ನಾವು ಊಟ ಮಾಡ್ಕೊತಾ ಅಡಿಗೆ ಮಾಡಲಿಕ್ಕೆ ಆಗೋದಿಲ್ಲ ಊಟ ಮಾಡ್ಕೊತಾ ನಾವು ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಊಟ ಮಾಡ್ಕೊತಾ ನಾವು ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದೇ ರೀತಿಯಾಗಿ ಬಟ್ ಕಂಪ್ಯೂಟರ್ ಏನಿದೆ ಅಂದ್ರೆ ಒನ್ ಟೈಮ್ ಅಂದ್ರೆ ಅಟ್ ಎ ಟೈಮ್ ನೀವು ಎಷ್ಟೋ ಪ್ರೋಗ್ರಾಮ್ ಗಳನ್ನ ಓಪನ್ ಮಾಡಿ ಕೆಲಸ ಮಾಡುವಂತ ಒಂದು ಸಾಮರ್ಥ್ಯ ಕಂಪ್ಯೂಟರ್ ಹೊಂದಿದೆ ನೀವು ಅಟ್ ಎ ಟೈಮ್ ಎರಡು ಮೂರು ಸಾಫ್ಟ್ವೇರ್ ಗಳ ಕೂಡ ಕೆಲಸವನ್ನ ಮಾಡಬಹುದು ಹೆಂಗಪ್ಪ ಅಂದ್ರೆ ಇದಕ್ಕೆ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಈಗ ನನಗೆ ನುಡಿ ಓಪನ್ ಮಾಡಬೇಕಾಗಿದೆ ಓಕೆ ಓಪನ್ ಮಾಡ್ಕೊಳ್ಳಿ ನುಡಿ ಯಾರು ಬೇಡ ಅಂತಾರೆ ನುಡಿ ಓಪನ್ ಆಗಬೇಕಾಗಿತ್ತು ನೆಕ್ಸ್ಟ್ ನನಗೆ ನೋಟ್ ಪ್ಯಾಡ್ ಒಳಗೆ ಕೆಲಸ ಮಾಡಬೇಕು ಒಂದೇ ಸರ್ತಿ ಈಗ ನೋಟ್ ಪ್ಯಾಡ್ ಓಪನ್ ಮಾಡಿಬಿಡಿ ಮತ್ತೆ ಪೇಂಟ್ ಕೆಲಸ ಮಾಡಬೇಕು ಆಯ್ತು ಪೇಂಟ್ ಓಪನ್ ಮಾಡಿ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ ನೋಡಿ ಪೇಂಟ್ ಓಪನ್ ಆಗಿದೆ ನೀವು ಪೇಂಟ್ ಕೂಡ ಮಾಡಬಹುದು ನೆಕ್ಸ್ಟ್ ಇಲ್ಲಿ ನೋಟ್ ಪ್ಯಾಡ್ ಇದೆ ಇಲ್ಲಿ ಟೈಪಿಂಗ್ ಕೂಡ ನೀವು ಮಾಡಬಹುದು ಹೌದಲ್ಲ ರೀ ಟೈಪಿಂಗ್ ಕೂಡ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಯಾವುದು ಓಪನ್ ಮಾಡಿದೆ ನಾನು ನುಡಿ ಕೂಡ ಓಪನ್ ಮಾಡ್ಕೊಂಡಿದ್ದೆ ಇಲ್ಲೇ ಇದೆ ಅದನ್ನು ಕೂಡ ನುಡಿ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ನುಡಿನೂ ಕೂಡ ಕಾಣಿಸ್ತಾ ಇದೆ ಇಲ್ಲಿದೆ ನೋಡಿ ನುಡಿ 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 ಬದಾ ಇಲ್ಲಿ ಓಕೆ ಇಲ್ಲಿದೆ ನೋಡಿ ಹಿಂದ್ಗಡೆ ಹೋಗಿರುತ್ತೆ ಅದು ಆ ನುಡಿ ಒಳಗೂ ಕೂಡ ನೀವು ಕೆಲಸ ಮಾಡಬಹುದು ಕನ್ನಡ ಅಕ್ಷರವನ್ನು ಕೂಡ ನೀವು ಟೈಪ್ ಮಾಡಬಹುದು ನೋಡಿ
ಕನ್ನಡ ಟೈಪ್ ಮಾಡಬಹುದು ಇಲ್ಲಿ ಇಂಗ್ಲಿಷ್ ಟೈಪ್ ಮಾಡಬಹುದು ಮತ್ತೆ ಇಲ್ಲಿ ಪೇಂಟ್ ಕೂಡ ಮಾಡಬಹುದು ಮತ್ತೆ ಫೋಟೋಶಾಪ್ ಒಳಗೆ ನೀವು ಫೋಟೋ ಎಡಿಟ್ ಕೂಡ ಮಾಡಬಹುದು ಓಕೆ ಈ ಫೋಟೋಶಾಪ್ ಒಳಗೆ ನೀವು ಏನು ಮಾಡಬಹುದು ಫೋಟೋ ಎಡಿಟಿಂಗ್ ಕೂಡ ಮಾಡಬಹುದು ಅಟ್ ಎ ಟೈಮ್ ಒಂದೇ ಸರ್ತಿಗೆ ಹಲವಾರು ಸಾಫ್ಟ್ವೇರ್ ಗಳ ಮೇಲೆ ಕೆಲಸ ಮಾಡುವಂತ ಒಂದು ಸಾಮರ್ಥ್ಯ ಕಂಪ್ಯೂಟರ್ ಹೊಂದಿದೆ ಹಾಗಾಗಿ ವೀಕ್ಷಕರೇ ದಯವಿಟ್ಟು ನೀವು ಪ್ರತಿದಿನನೂ ಕೂಡ ಕಂಪ್ಯೂಟರ್ ಕಲಿಯೋದು ಬಹಳ ಇಂಪಾರ್ಟೆಂಟ್ ಅದೆ ಎಷ್ಟು ದಿನ ಕಂಪ್ಯೂಟರ್ ನಾಲೆಜ್ ನಿಮಗೆ ಇಲ್ಲ ಅಲ್ಲ ನೀವು ದಯವಿಟ್ಟು ಶಿಕ್ಷಣದಿಂದ ನೀವು ಏನು ಕಲಿಯಲಿಕ್ಕೆ ಉಪಯೋಗ ಇಲ್ಲ ನೀವು ಶಾಲೆ ಕಲಿತ್ರು ಉಪಯೋಗ ಇಲ್ಲ ಅಂತ ನಾನು ಹೇಳಬಹುದು ಹಾಗಾಗಿ ನೀವು ಯಾವುದೇ ಡಿಗ್ರಿ ಮಾಡ್ರಿ ಯಾವುದೇ ಪಿಎಚ್ಡಿ ಮಾಡ್ರಿ ಬಟ್ ಕಂಪ್ಯೂಟರ್ ಒಳಗಡೆ ಪಿಎಚ್ಡಿ ಮಾಡಿದ್ರೆ ಸಿಕ್ಕಾಪಟ್ಟೆ ನಿಮ್ಮ ಜಾಬ್ ಆಪರ್ಚುನಿಟಿ ಕೂಡ ಬರಬಹುದು ಹಾಗಾಗಿ ದಯವಿಟ್ಟು ಕಂಪ್ಯೂಟರ್ ಕಲಿಯೋದನ್ನ ನಿಲ್ಲಿಸಬೇಡಿ ಓಕೆನಾ ನಾನು ಇದನ್ನ ಕ್ಲೋಸ್ ಮಾಡ್ಕೊತಾ ಇದೀನಿ ಇವೆಲ್ಲಾನು ಕೂಡ ಇವಾಗ ಕ್ಲೋಸ್ ಮಾಡ್ಕೊಳ್ಳ ಮ್ಯಾಕ್ಸಿಮೈಸ್ ಅಂದ್ರೆ ಪೂರ್ತಿ ಸ್ಕ್ರೀನ್ ಗೆ ಸೆಟ್ ಆಗುತ್ತೆ ಹೆಂಗೆ ಪೂರ್ತಿ ಸ್ಕ್ರೀನ್ ಗೆ ಸೆಟ್ ಆಗೋದು ಹೆಂಗ ಮಿನಿಮೈಸ್ ಮ್ಯಾಕ್ಸಿಮೈಸ್ ಮಾಡಿದಾಗ ಕೆಳಗೆ ಬರುತ್ತೆ ಯಾವುದು ರೀಸ್ಟೋರ್ ಮ್ಯಾಕ್ಸಿಮೈಸ್ ಅಂತ ಬರುತ್ತೆ ಮ್ಯಾಕ್ಸಿಮೈಸ್ ಮತ್ತೆ ಇಲ್ಲಿ ಇನ್ನೊಂದು ಇರುತ್ತೆ ಇನ್ನೊಂದು ಏನ್ ಬರ್ತದಪ್ಪ ಇನ್ನೊಂದು ರೀಸ್ಟೋರ್ ಡೌನ್ ಅಂತ ಬರುತ್ತಲ್ಲ ಅದು ಕೆಳಗಡೆ ಬರುವಂತದ್ದು ಗೊತ್ತಾಗಿದೆ ರೀಸ್ಟೋರ್ ಡೌನ್ ಮತ್ತೆ ಮ್ಯಾಕ್ಸಿಮೈಸ್ ಕ್ಲೋಸ್ ಅಂದ್ರೆ ಈ ಸಾಫ್ಟ್ವೇರ್ ಅನ್ನು ಇಲ್ಲಿ ತೆಗಿಬೇಕಾಗಿತ್ತು ಅಂದ್ರೆ ಕ್ಲೋಸ್ ಅನ್ನು ಮಾಡಬಹುದು ನೋಡಿ ಕಂಪ್ಯೂಟರ್ ಇನ್ನೊಂದು ಕೇಳುತ್ತೆ ನಿಮಗೆ ನೀವು ಕ್ಲೋಸ್ ಮಾಡ್ತಿದಂಗೆ ಕೇಳುತ್ತೆ ನೋಡತಮ್ಮ ನೀ ಸಿಟ್ ಒಳಗಿದ್ದೀಯೇನು ಅಥವಾ ಸಿಟ್ ಒಳಗಿದ್ದಿ ಇಲ್ಲ ಏನು ಅಂತ ಕೇಳುತ್ತೆ ಸೇವ್ ಮಾಡ್ತೀಯಾ ಅಥವಾ ತೆಗೆದು ಬಿಡ್ತೀಯಾ ಅಂತ ಕೇಳುತ್ತೆ ಸೇವ್ ಅಂದ್ರೆ ಉಳಿಸಬಹುದು ಡೋಂಟ್ ಸೇವ್ ಬೇಕಾಗಿಲ್ಲ ಮರೆ ಹೋಗ್ಬಿಡು ಅಂದ್ರೆ ಡೋಂಟ್ ಸೇವ್ ಅಂತ ಮಾಡಿದ್ರೆ ಹೋಗ್ಬಿಡ್ತದ ಹಾಗಾಗಿ ಎರಡು ಸಾರಿ ನಮಗೆ ಕೇಳುತ್ತೆ ಅದು ಪ್ರತಿಯೊಂದು ನೀವು ಡಿಲೀಟ್ ಮಾಡಿದಾಗ ಫಸ್ಟ್ ಕೇಳುತ್ತೆ ನೋಡು ವಿಚಾರ ಮಾಡು ಇವಾಗ ನಾನು ಡಿಲೀಟ್ ಆದ್ರೆ ವಾಪಸ್ ಸಿಗೋದಿಲ್ಲ ಅಂತ ಹೇಳುತ್ತೆ ಇವಾಗ ನೀವು ಸೇವ್ ಮಾಡಲಿಲ್ಲ ಅಂದ್ರೆ ವಾಪಸ್ ನಾನು ಸಿಗೋದಿಲ್ಲ ಅಂತಾನು ಕೂಡ ಹೇಳ್ತಾ ಇದೆ ವಿಚಾರ ಮಾಡಿ ಸೇವ್ ಮಾಡಬೇಕಾ ಡೋಂಟ್ ಸೇವ್ ಮಾಡಬೇಕಾ ನೋಡ್ಕೊಂಡು ಸೇವ್ ಮಾಡಬಹುದು ಓಕೆನಾ ಬೇಕಾಗಿಲ್ಲ ಅಂದ್ರೆ ತೆಗೆದ್ಬಿಡಿ ಓಕೆ ಫೋಟೋಶಾಪ್ ಬೇಕು ನನಗೆ ಓಕೆ ಮತ್ತೆ ಈ ಸಾಫ್ಟ್ವೇರ್ ನನಗೆ ಬೇಕಾಗಿಲ್ಲ ಅಂದ್ರೆ ಇದಕ್ಕೂ ಕೂಡ ಓಕೆ ಬೇಕಾಗಿಲ್ಲ ಓಕೆ ನೆಕ್ಸ್ಟ್ ಹೋಗಿದೆಯಾ ನೆಕ್ಸ್ಟ್ ಇನ್ನೊಂದಿದೆ ನೋಟ್ ಪ್ಯಾಡ್ ಇದನ್ನು ಕೂಡ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಓಕೆ ಡೋಂಟ್ ಸೇವ್ ಮತ್ತೆ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡ್ಬಿಡೋಣ ಗೊತ್ತಾಗಿದೆಯಾ ಈ ತರ ಬಂದಾಗ ಇವೆಲ್ಲ ಟೂಲ್ಸ್ ಗಳಿಗೆ ನಾವ್ ಏನ್ ಹೇಳ್ತೀವಿ ಇವೆಲ್ಲ ಇದ್ದಿರ್ತಾವ ಬಟ್ ನೀವು ತೆಗಿಬಹುದು ಇದು ಲೇಯರ್ ಪ್ಲಾಂಟ್ ಫೋಟೋಶಾಪ್ ಅನ್ನೋದು ಒಂದು ಲೇಯರ್ ಬೇಸ್ ಸಾಫ್ಟ್ವೇರ್ ಅಂತಾನು ಕೂಡ ಹೇಳ್ಬೋದು ಯಾವುದು ಒಂದು ಲೇಯರ್ ಬೇಸ್ ಸಾಫ್ಟ್ವೇರ್ ಲೇಯರ್ ಹೆಂಗ್ ಯೂಸ್ ಮಾಡ್ಬೇಕಪ್ಪ ಇದರದ್ದು ಅನ್ನೋದು ಮುಂದಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ ಹೌದಿಲ್ಲ ಮೊದಲು ಈ ಟೂಲ್ಸ್ ಗಳನ್ನ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದನ್ನ ನೋಡೋಣ ಇದನ್ನೇನ್ ಕೆಲಸ ಮಾಡ್ತೀವಿ ಮೂ ಟೂಲ್ ಅಂದ್ರೆ ಯಾವ್ದಾದ್ರು ಒಂದು ಅಬ್ಜೆಕ್ಟ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಅಥವಾ ಬದಲಾವಣೆಗಳ ಮಾಡ್ಬೇಕಾಗಿತ್ತು ಅಂದ್ರೆ ಮೂ ಟೂಲ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇದೆ ಸೆಲೆಕ್ಷನ್ ಟೂಲ್ ಇರುತ್ತೆ ನೆಕ್ಸ್ಟ್ ಇವೆಲ್ಲ ಪ್ರತಿಯೊಂದು ಟೂಲ್ಸ್ ಗಳನ್ನ ನಾನು ಪ್ರತಿದಿನ ಕೂಡ ಒಂದೊಂದು ವಿಡಿಯೋಸ್ ಅನ್ನ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ ಹಾಗಾಗಿ ನಾನು ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೀವು ತಪ್ಪಲಾರದೆ ಯೂಟ್ಯೂಬ್ ಒಳಗೆ ನೋಡ್ತಾ ಇರಬೇಕು ಸಪೋಸ್ ಇದರಲ್ಲಿ ಒಂದು ಫೈಲ್ ಅನ್ನ ನಾನು ತಗೋಬೇಕಾಗಿದೆ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅಂದ್ರೆ ನ್ಯೂ ಫೈಲ್ ಒಳಗೆ ಹೋಗಿ ಇಲ್ಲಿ ನ್ಯೂ ಫೈಲ್ ಅಂತ ಹೇಳ್ಬೇಕು ಕಂಟ್ರೋಲ್ ಪ್ಲಸ್ ಎನ್ ಅಂದಾಗ ಒಂದು ಹೊಸ ಪೇಜ್ ನಮ್ಗೆ ಇಲ್ಲಿ ಓಪನ್ ಆಗ್ಬಿಡತ್ತೆ ಓಪನ್ ಆಗ್ತಿದ್ದಾನೆ ಇಲ್ಲಿ ಸೈಜ್ ಕೇಳುತ್ತೆ ಯಾವ ಸೈಜ್ ಒಳಗೆ ನೀವು ಫೋಟೋ ಎಡಿಟ್ ಮಾಡೋರು ಇದ್ದೀರೋ ಅಥವಾ ಯಾವ ಸೈಜ್ ಒಳಗೆ ನೀವು ಟೆಂಪ್ಲೇಟ್ ಮಾಡೋರು ಇದ್ದೀರೋ ಯಾವ ಸೈಜ್ ಒಳಗೆ ಬ್ಯಾನರ್ ಮಾಡಬೇಕಾಗಿದೆಯಲ್ಲ ಆ ಸೈಜ್ ಅನ್ನ ನೀವು ಇಲ್ಲಿ ಇಟ್ಕೋಬೇಕಾಗತ್ತೆ ನನಗೆ 8x10 ಬೇಕಾಗಿದೆ ಮ್ಯಾಕ್ಸಿಮಮ್ ಅಷ್ಟು ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇದು ಸೈಜ್ ಹೈಟ್ ವಿಡ್ತ್ ಇಂಚ್ ಒಳಗೆ ಇಟ್ಕೋಬಹುದು ಪಿಕ್ಸೆಲ್ ಒಳಗೂ ಇಡಬಹುದು ಸೆಂಟಿಮೀಟರ್ ಒಳಗಾದ್ರೂ ಇಡಿ ನಿಮ್ಗೆ ಎದುರು ಬೇಕು ಎದುರು ಒಳಗೆ ಬೇಕು ಅದ್ರ ಒಳಗೆ ಇಟ್ಕೊಳ್ಳಿ ಪಿಕ್ಸೆಲ್ ಅಂದ್ರೆ ಪಿಕ್ಚರ್ ಎಲಿಮೆಂಟ್ ಅಂತ ನಾವು ಕರಿತೀವಿ ಪಿಕ್ಸೆಲ್ ಅಂದ್ರೆ ವಾಟ್ ಇಸ್ ದ ಪಿಕ್ಸೆಲ್ ಪಿಕ್ಚರ್ ಎಲಿಮೆಂಟ್ ಪಿಕ್ಚರ್ ಎಲಿಮೆಂಟ್ ನೋಡಿದಿರಿ ಎಲ್ಲಿರ್ತಾವ ಪಿಕ್ಚರ್ ಎಲಿಮೆಂಟ್ ತೋರಿಸ್ತೀನಿ ನೋಡಿ ಇವಾಗ ನೀವು ನೋಡಿಲ್ಲ ನನಗೆ ಗೊತ್ತು ನೋಡಿರ್ತೀರಿ ಇವೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಪಿಕ್ಚರ್ ಎಲಿಮೆಂಟ್ ತೋರಿಸ್ಲಾ ಎಲ್ಲಿರ್ತಾವ ನೋಡೋಣವಾ ಇದರಲ್ಲಿ ಒಂದು ಫೋಟೋ ಓಪನ್ ಮಾಡಿ ನಾನು ತೋರಿಸ್ತೀನಿ ಫೋಟೋ ಬೇಡ ಒಂದು ಕಲರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಪಿಕ್ಚರ್ ಎಲಿಮೆಂಟ್ ನೋಡಬೇಕಾಗಿದೆ ಓಕೆನಾ ನಮ್ಗೆ ಏನ್ ನೋಡಬೇಕಾಗಿದೆ ಪಿಕ್ಚರ್ ಎಲಿಮೆಂಟ್ ನಾನು ನಿಮ್ಗೆ ತೋರ್ಸಾಕತ್ತೀನಿ ಎಲ್ಲಿರ್ತದ ಪಿಕ್ಚರ್ ಎಲಿಮೆಂಟ್ ಓಕೆ ನಾನು ಮೂಟೂಲ್ ತಗೊಂಡು ಇದಕ್ಕೆ ಪೂರ್ತಿ ಜೂಮ್ ಮಾಡ್ತೀನಿ ನಿಮಗೆ ಪಿಕ್ಚರ್ ಎಲಿಮೆಂಟ್ ನೋಡಬೇಕಾಗಿದೆ ಏನ್ ನೋಡಬೇಕಾಗಿದೆ ನಮ್ಗೆ ಪಿಕ್ಚರ್ ಎಲಿಮೆಂಟ್ ಅನ್ನ ನಾವು ನೋಡಬೇಕಾಗಿದೆ ಪಿಕ್ಸೆಲ್ ಅಂತ ನಾನು ಕರೆದೆ ಆಗ್ಲೇ ಪಿಕ್ಸೆಲ್ ಅಂದ್ರೆ ಏನು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಿದೀಯಾ ಬಾಕ್ಸ್ 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 ಓಕೆ ಇಲ್ಲಿ ಬಾಕ್ಸ್ ಏನು ಕಾಣಿಸ್ತಿದೆಯಲ್ಲ ಇದು ಇದನ್ನ ಪಿಕ್ಚರ್ ಎಲಿಮೆಂಟ್ ಅಂತ ಹೇಳ್ತಾರ ಅಂದ್ರೆ ಪ್ರತಿಯೊಂದು ಬಾಕ್ಸ್ ಕೂಡ ಒಂದೊಂದು ಕಲರ್ ಇಂದ ಫಿಲ್ ಆಗಿ ಒಂದು ಅಬ್ಜೆಕ್ಟ್ ಅನ್ನ ಇಲ್ಲಿ ರೆಡಿ ಆಗುತ್ತೆ ಅದಕ್ಕೆ ಪಿಕ್ಸೆಲ್ ಅಂತ ಹೇಳ್ತಾರೆ ನೀವು ನೋಡಿರ್ಬೋದು ಮೊದಲೇ ಡಿವಿಡಿ ಬರ್ತಿದ್ದು ಸಿ ಡಿ ಬರ್ತಿದ್ದು ಅದರಲ್ಲಿ ಪಿಕ್ಚರ್ ಸ್ವಲ್ಪ ಕ್ವಾಲಿಟಿ ಇರಲಿಲ್ಲ ಅಂದ್ರೆ ಚಕ್ 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 ಬರ್ತಿದ್ದು ಫುಲ್ ಎಚ್ ಡಿ ಇತ್ತು ಅಂದ್ರೆ ಪೂರ್ತಿ ಕ್ವಾಲಿಟಿ ಆಗಿ ಬರ್ತಿದ್ದು ಅಲ್ಲಿ ಏನಾಗಿರುತ್ತೆ ಈ ಪಿಕ್ಸೆಲ್ ಗಳ ಕಡಿಮೆ ಆಗಿತ್ತು ಅಂದ್ರೆ ಕ್ವಾಲಿಟಿ ಕಮ್ಮಿ ಆಗಿರುತ್ತೆ ಪಿಕ್ಸೆಲ್ ಗಳ ಸಂಖ್ಯೆ ಜಾಸ್ತಿ ಆಗಿತ್ತು ಅಂದ್ರೆ ಕ್ವಾಲಿಟಿ ಬಹಳ ಇಮೇಜ್ ನಮ್ಗೆ ಕ್ಲಿಯರಿಟಿ ಆಗಿರುತ್ತೆ ಇದನ್ನ ನಾವು ಪಿಕ್ಸೆಲ್ ಅಂತ ಕರಿತೀವಿ ಇಲ್ಲಿ ಕಾಣಿಸ್ತಿದ್ಯಾ ಇವೆಲ್ಲ ಕಲರ್ಸ್ ಗಳು ಪೂರ್ತಿ ಇರುತ್ತೆ ಇದು ಇದನ್ನ ನಾವು ಏನಂತ ಕರಿತೀವಿ ಪಿಕ್ಸೆಲ್ಸ್ ಅಂತ ಕರಿತೀವಿ ಓಕೆ ಇನ್ನು ಬಹಳ ದೊಡ್ಡದು ಮಾಡಿದ್ರು ಕೂಡ ಬರುತ್ತೆ ನೀವು ನೋಡಬಹುದು ಎಲ್ಲಾ ತರದ್ದು ಕೂಡ ಇಲ್ಲಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇರತ್ತೆ ನೋಡಬಹುದು ಇವೆಲ್ಲಾನು ಕೂಡ ಪಿಕ್ಸೆಲ್ ಅಂತ ಕೂಡ ನಾವು ಕರಿತೀವಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ ಹಾಗಾಗಿ ಗೊತ್ತಾಗಿದೆಲ್ಲ ಓಕೆ ಪಿಕ್ಸೆಲ್ ಅಂದ್ರೆ ಇದನ್ನ ನಾವು ಕರಿತೀವಿ
ಇನ್ನೊಂದ್ಸರ್ತಿ ನೋಡೋಣ ನ್ಯೂ ಫೋಲ್ಡರ್ ಗೊತ್ತಾಯ್ತಲ್ಲ ಪಿಕ್ಸೆಲ್ ಸೆನ್ ಇಂಚ್ ಮತ್ತು ಯಾವ್ದಪ್ಪ ಅಂತ ನೋಡ್ತಿರನ ನಿಮ್ ಕಂಪಾಸ್ ಒಳಗ ಅಥವಾ ಮನೆಯಾಗ ಇಂಚು ಪಟ್ಟಿರ್ತೋ ಅದ್ರಾಗ ನೋಡ್ರಿ 12 centimeter ಒಂದ್ ಇಂಚ್ ಆಗಿರತ್ತೆ ಓಕೆನಾ 12 centimeter ಏನಾಗಿರತ್ತೆ ಒಂದ್ ಇಂಚ್ ಅನ್ನ ನೀವು ನೋಡಬಹುದು ಗೊತ್ತಾಗಿದ್ಯಾ ಈ ತರ ಕಾಲಮ್ಸ್ಗಳು ಈ ತರ ಹಲವಾರು ಇರುತ್ತೆ ಅದೇನ್ ಬೇಕಾಗಿಲ್ಲ ಬಟ್ ಇಂಚ್ ಒಳಗೆ ಇಟ್ಕೊಂಡ್ಬಿಡಿ ಓಕೆ ಇಂಚ್ ಒಳಗೆ ಇಟ್ಕೋಬಹುದು ಎಲ್ಲಾ ತರನು ಕೂಡ ಇಂಚ್ ಒಳಗೆ ಇಟ್ಕೊಂಡು ರೆಜುಲೇಷನ್ ಅನ್ನೋದು ಬರ್ತಾ ಇದೆ ರೆಜುಲೇಷನ್ ಅಂದ್ರೆ ಕ್ವಾಲಿಟಿ ಆಫ್ ದ ಇಮೇಜ್ ಇಮೇಜ್ ಅನ್ನು ನೀವು ಎಷ್ಟು ಕ್ವಾಲಿಟಿ ಮಾಡಬೇಕಾಗಿದೆಯೋ ಅನ್ನೋದನ್ನ ನಾವು ರೆಜುಲೇಷನ್ ಇಟ್ಕೋಬೇಕು ಮ್ಯಾಕ್ಸಿಮಮ್ 300 ನಾವು ರೆಜುಲೇಷನ್ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿ ಕ್ವಾಲಿಟಿ ಬಂದ್ಬಿಡುತ್ತೆ ಓಕೆನಾ 300 ಇಟ್ಕೊಂಡು ಓಕೆ ಮಾಡೋಣ ಒಂದು ಪೇಜ್ ಬಂದ್ಬಿಡುತ್ತೆ ಈ ಪೇಜ್ ಒಳಗಡೆ ನೀವು ಏನು ಮಾಡಬಹುದು ಇವತ್ತು ಫೋಟೋನ ಎಡಿಟ್ ಮಾಡಬಹುದು ಬೆಕ್ಕರ್ ಮಾಡಬಹುದು ಎಲ್ಲಾ ನಿಮ್ಮ ತಲೆಯೊಳಗೆ ಏನದ ಪ್ರತಿಯೊಂದು ಕೂಡ ಡಿಸೈನ್ ನೀವು ಫೋಟೋಶಾಪ್ ಅಲ್ಲಿ ಇವತ್ತ ಮಾಡಬಹುದು ಗೊತ್ತಾಗಿದೆಯಾ ಪೇಜ್ ತಗೊಳ್ಳೋದು ಗೊತ್ತಾಯ್ತು ಮತ್ತೆ ಓಪನ್ ಮಾಡ್ಕೊಳ್ಳೋದು ಗೊತ್ತಾಯ್ತು ಮತ್ತೆ ಇದೆಲ್ಲಾನು ಕೂಡ ನಿಮ್ಗೆ ಗೊತ್ತಾಗಿದೆ ಸಪೋಸ್ ಈ ಲೇಯರ್ ಪ್ಲಾಂಟ್ ಇರಲಿಲ್ಲ ಅಂದ್ರೆ ನಾವು ಎಲ್ಲಿಂದ ತಗೋಬೇಕು ವಿಂಡೋಸ್ ಒಳಗೆ ಹೋಗಿ ಈ ಲೇಯರ್ಸ್ ಅನ್ನೋದನ್ನ ಆಕ್ಟಿವೇಷನ್ ಮಾಡಬೇಕಾಗುತ್ತೆ ಗೊತ್ತಾಗಿದೆ ತಂದ್ಕೊತಾ ಇದೀನಿ ಹಾಗಾಗಿ ಈ ತರ ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ತಪ್ಪಲಾರ್ದೆ ನೋಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ರಿ ಪಟಕ್ನೆ ಯಾರಿಗೆ ಗೊತ್ತಾಗ್ಲಾರ್ದಂಗ ಕೆಂಪ್ ಅಕ್ಷರ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಗಂಟೆ ಬರ್ತದ ಮ್ಯಾಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು ನಾ ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಕಂಪ್ಯೂಟರ್ನ ಕಲಿಯಬಹುದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ